ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭಶ್ಚಾನೇಕ ಧಾಯಶ್ರುತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಹೊಸ ಸಂವತ್ಸರದ ಶುಭಾಶಯಗಳು. ನಾವು ಇದನ್ನು ಯುಗಾದಿ ಅಂತ ಕರಿತೀವಿ. ಯುಗಾದಿ ಅಂದರೆ ಏನು? ಯುಗಸ್ಯ ಆದಿಹಿ ಇತಿ ಯುಗಾದಿಹಿ ಅಂತ. ಅಂದರೆ ಯುಗದ ಆದಿಯ ದಿನವನ್ನು ನಾವು ಯುಗಾದಿ ಅಂತ ಪರಿಗಣನೆ ಮಾಡ್ತೀವಿ. ಚತುರ್ಮುಖ ಬ್ರಹ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಯಾವಾಗ ಅಂತಂದರೆ ಅದು ಚೈತ್ರ ಮಾಸದ ಪ್ರತಿಪತ್ ಮೊದಲನೆಯ ದಿವಸ. ಅದರ ಕುರಿತಾಗಿಯೇ ನಾವು ಹೊಸ ವರ್ಷವನ್ನು ಪ್ರತಿ ಚೈತ್ರ ಮಾಸದಲ್ಲಿ ಪ್ರತಿಪತ್ ಮೊದಲ ದಿವಸ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಯುಗ ಅಂದರೆ ಜೋಡಿ ಅಂತ. ಇದು ಸುಖ ದುಃಖಗಳ ಜೋಡಿ, ನೋವು ನಲಿವುಗಳ ಜೋಡಿ. ಹೀಗಾಗಿಯೇ ಯುಗಾದಿ ಅಂದರೆ ಎರಡರ ಸಂಗಮ ಅಂತ. ಅದರ ಸಂಕೇತವಾಗಿಯೇ ನಾವು ಈ ದಿವಸ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ಒಂದು ಸಿಹಿ ಮತ್ತೊಂದು ಕಹಿ, ಜೀವನ ಎರಡೂ ಮಿಳಿತವಾಗಿರಬೇಕು. ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯ ಜಯವು ಅಂತ. ಜೀವನ ಹೇಗಿರಬೇಕಪ್ಪ ಅಂದರೆ ಸುಖ ದುಃಖಗಳು ಸಮವಾಗಿರಬೇಕು, ಆಗಲೇ ಜೀವನಕ್ಕೆ ಒಂದು ಅರ್ಥ ಅಂತ. ಈ ಕಾರಣದಿಂದ ಯುಗಾದಿ ನಮ್ಮ ಪರಂಪರೆಯಲ್ಲಿ ಅತ್ಯಂತ ಭವ್ಯತೆಯನ್ನು ಪಡೆದುಕೊಂಡಿದೆ. ಈ ದಿವಸ ನಾವು ಮಾಡಬೇಕಾದ್ದೇನಪ್ಪ, ಬಹಳ ಮುಖ್ಯವಾಗಿ ಯುಗಾದಿಯ ದಿವಸ ನಾವು ಮಾಡಬೇಕಾದ್ದೇನು ಅಂದರೆ ಬೇವು ಬೆಲ್ಲ ಸೇವನೆಯನ್ನು ಮಾಡಬೇಕು. ಅದು ಯಾಕಾಗಿ? ಅದಕ್ಕೆ ಆಧಾರವನ್ನು ಕೊಡ್ತಾರೆ ಋಷಿಗಳು. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ಎಲ್ಲ ಅರಿಷ್ಟಗಳಿಂದ ನಿವೃತ್ತಿಯಾಗಲಿಕ್ಕೆ, ಜೊತೆಗೆ ನಮ್ಮ ಶತ್ರುಗಳು, ಬಾಹ್ಯ ಶತ್ರುಗಳು ಬೇರೆ, ಆಂತರಿಕ ಶತ್ರುಗಳು ಬೇರೆ. ನಮ್ಮ ಒಳಗೆ ಇದ್ದಾವೆ ಅರಿಷಡ್ ವರ್ಗಗಳು. ಅದು ಅರಿಷಡ್ ವರ್ಗ ಅಂತ, ಅರಿ ಅಂದರೆ ಶತ್ರು ಅಂತ, ಶತ್ರು ಷಡ್ ವರ್ಗಗಳು. ಅವುಗಳ ನಿವಾರಣೆಗೂ ಹೌದು, ಹೊರಗಿನ ಶತ್ರುಗಳ ನಿವಾರಣೆಗೂ ಹೌದು. ಅದು ರಕ್ಷಣೆಯಾಗಿರ್ತದೆ ನಾವು ಸ್ವೀಕಾರ ಮಾಡ್ತಕ್ಕಂಥ ಬೇವು ಬೆಲ್ಲ ಅನ್ನೋದು. ಇದು ಋಷಿಗಳು ನಮ್ಮ ಪೀಳಿಗೆಗೆ, ಅನೇಕ ಭಾರತೀಯ ಕುಟುಂಬಗಳಿಗೆ ಇದನ್ನು ಒಂದು ರೀತಿಯಲ್ಲಿ ವರವಾಗಿ ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ವೀರ್ಯವತ್ತರಂ ಭವತಿ ಅಂತ ಹೇಳಿರ್ತಕ್ಕಂಥದ್ದು ಉಪನಿಷತ್ತಿನ ವಾಣಿ. ನಾವು ಯಾವುದೇ ಆಚರಣೆಯನ್ನು ಮಾಡುವಾಗ ತಿಳಿದು ಮಾಡಬೇಕು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ, ತಿಳಿದು ಮಾಡಿದಾಗ ಆ ಆಚರಣೆಗೆ ಒಂದು ಅರ್ಥ ಇರುತ್ತದೆ ಅಂತ. ಈ ಕಾರಣಕ್ಕಾಗಿ ಯುಗಾದಿಯನ್ನು ನಾವು ಆಚರಣೆ ಮಾಡುವಾಗ ತಿಳಿದು ಯಾಕಾಗಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿದು ತಿಳಿದು ನಂತರದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಈ ಸಂವತ್ಸರದ ಹೆಸರೇನಪ್ಪ ಹಾಗಿದ್ದರೆ ಅಂದರೆ ಇದನ್ನು ಶಾರ್ವರಿ ಸಂವತ್ಸರ ಅಂತ ಕರೆದಿದ್ದಾರೆ. ಏನು ಶಾರ್ವರಿ ಅಂದರೆ? ಶರ್ವರಿ ಅಂದರೆ ರಾತ್ರಿ ಅಂತ ಅರ್ಥ. ಶಾರ್ವರಿ ಅಂದರೆ ರಾತ್ರಿಯನ್ನು ಹೊಂದಿರತಕ್ಕಂಥದ್ದು ಅಂತ. ಏನು ಈ ಸಂವತ್ಸರವೆಲ್ಲ ಹಾಗಿದ್ದರೆ ರಾತ್ರಿಮಯವಾಗಿರುತ್ತಾ, ನಿಶಾ ಬಲವಾಗಿರುತ್ತಾ? ಈ ಸಂವತ್ಸರದ ಹೆಸರು ಹಾಗಿದೆ. ಹಾಗಂತ ನಾವು ಧಾವಂತಕ್ಕೊಳಗಾಗಬೇಕಾಗಿಲ್ಲ. ಯಾಕಪ್ಪ ಅಂದರೆ ಈ ಸಂವತ್ಸರದ ರಾಜ ಯಾರಪ್ಪ ಅಂದರೆ ಆತ ಬುಧನಾಗಿದ್ದಾನೆ. ಬುಧ ಸರ್ವದಾಜ್ಞೋಹಿ ಅಂತ ಆತನಿಗೆ ಹೇಳಿರ್ತಕ್ಕಂಥದ್ದು. ಅಂದರೆ ಹಗಲು ರಾತ್ರಿ ಗ್ರಹಗಳಿಗೆ ನಿಶಾಬಲ ಗ್ರಹ ಅಂತ, ದಿವಾಬಲ ಗ್ರಹ ಅಂತ, ಹೀಗೆ ವಿಭಾಗಗಳಿದ್ದಾವೆ. ಅದರಲ್ಲಿ ಈ ಬುಧ ಹಗಲು ರಾತ್ರಿ ಎರಡಕ್ಕೂ ಆತ ಅಧಿಪತಿಯಂತೆ. ಹೀಗಾಗಿ ಈ ಬುಧವಾರ, ಆ ಬುಧನ ವಾರ, ಬುಧನೇ ರಾಜನಾಗ್ತಾನೆ. ಈ ಕಾರಣದಿಂದಾಗಿ
ಯಾರು ಆತಂಕಕ್ಕೊಳಗಾಗಬೇಕಾಗಿಲ್ಲ. ಆತ ದಿವಾ ಮತ್ತು ರಾತ್ರಿಗಳನ್ನು ಸಮೀಕರಣ ಮಾಡುವಂಥ ಶಕ್ತಿ ಆತನಿಗಿದೆ.